ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿಪ್ಪ ಅಂದರೆ, RPAPN ರಿಕ್ರೂಟ್ಮೆಂಟನ್ನು ಮಾಡ್ಕೊತಿದ್ದಾರೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಯಾರೆಲ್ಲ ಹಾಕಿ ನೋಡಿ ಅಪ್ಲಿಕೇಶನ್ನ ಹಾಕೊಳ್ಳಿ. ಮತ್ತು ಅದರೊಂದು ಸೆಲೆಕ್ಷನ್ ಪ್ರೊಸೆಸ್, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅದರೊಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಅದು ಫಸ್ಟ್ ಏನಿರುತ್ತೆ ಅಂದರೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನಿಮ್ದು ಎಕ್ಸಾಮ್ ಮೇಲೆ ಒಂದು ರಿಸೀವ್ ಪ್ರಕಾರ ಆಯ್ಕೆ ಮಾಡ್ಕೊಂಡು, ಆಮೇಲೆ ನೆಕ್ಸ್ಟ್ ಫಿಸಿಕಲನ್ನು ಇಟ್ಟಿರ್ತಾರೆ. ಫಿಸಿಕಲ್ನ ಇಟ್ಟ ಮೇಲೆ ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟು, ಆಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಟ್ಟು ನಿಮ್ಮ ಸೆಲೆಕ್ಷನ್ ಮಾಡ್ಕೋತಾರೆ. ಪ್ರತಿಯೊಂದಕ್ಕೂ ಲಿಸ್ಟನ್ನು ಬಿಡ್ತಿರ್ತಾರೆ. ಆಮೇಲೆ ಎಕ್ಸಾಮಲ್ಲಿ ಪಾಸ್ ಆದ ಒಂದು ಲಿಸ್ಟ್ ಬಿಡ್ತಾರೆ, ಒಂದು ಕಟ್ಟಪ್ಪ ಮಾಡ್ತಿರ್ತಾರೆ. ಆಮೇಲೆ ಫಿಸಿಕಲಿ ಪಾಸ್ ಆದವರು ಡಾಕ್ಯುಮೆಂಟಿಗೆ ಒಂದೊಂದು ಕಟ್ಟಪ್ಪನ್ನು ಹಿಡ್ಕೊಂಡು ತೆಗ್ದಿರ್ತಾರೆ. ಆಮೇಲೆ ಈಗ ಎಕ್ಸಾಮ್ನಲ್ಲಿ ಎಷ್ಟು ಕ್ವಶನ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಆಮೇಲೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟು ಕ್ವಶನ್ಗಳನ್ನು ಅದರಿಂದ ಎಷ್ಟು ಮಾರ್ಕ್ಸ್ ಎಷ್ಟು ಕ್ವಶನ್ಗಳನ್ನು ಇರ್ತಾರೆ ಅನ್ನೋದನ್ನು ನಿಮಗೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಮೊದಲಿಗಿದ್ರೆ ಎಕ್ಸಾಮ್ನಲ್ಲಿ ಎಕ್ಸಾಮ್ ನಡೆಸ್ತಾರಲ್ಲ, ಟೋಟಲು 120 ಮಾರ್ಕ್ಸು 120 ಕ್ವಶನ್ನ ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. 120 ಕ್ವಶನ್, 120 ಮಾರ್ಕ್ಸನ್ನು ಇಟ್ಟಿರ್ತಾರೆ. ಆಮೇಲೆ ಯಾವ್ಯಾವ ಎಷ್ಟು ಜನರಲ್ ಅವೇರ್ನೆಸ್, ಜನರಲ್ ಇರುತ್ತಲ್ಲ, ಅದಕ್ಕೆ 50 ಕ್ವಶನ್ 50 ಮಾರ್ಕ್ಸನ್ನು ಇಟ್ಟಿರ್ತಾರೆ. ಜನರಲ್ ಅವೇರ್ನೆಸ್ಗೆ 50 ಕ್ವಶನ್ 50 ಮಾರ್ಕ್ಸನ್ನು ಇಟ್ಟಿರ್ತಾರೆ. ಆಮೇಲೆ ಅರ್ಥಮೆಟಿಕ್ ಇರುತ್ತಲ್ಲ, ಅದಕ್ಕೆ 35 ಕ್ವಶನ್ 35 ಮಾರ್ಕ್ಸನ್ನು ಇಟ್ಟಿರ್ತಾರೆ. ಆಮೇಲೆ ಲಾಸ್ಟ್ ಇನ್ನು 35 ಕ್ವಶನ್ ಓದಲ್ಲ, 35 ಕ್ವಶನ್ 35 ಮಾರ್ಕ್ಸಿಗೆ ಅದು ಜನರಲ್ ಇಂಟೆಲಿಜೆನ್ಸಿ ಅಂದರೆ ರೀಸನಿಂಗ್, ರೀಸನಿಂಗ್ಗೆ 35 ಕ್ವಶನ್ ನೋಡಿ, 120 ಕ್ವಶನ್ 120 ಮಾರ್ಕ್ಸ್ ಆಯಿತು. ಇಷ್ಟು ದಿನ ಈ ಥರ ಒಂದು ಸಿಲೆಬಸ್ ಇರುತ್ತೆ. ಇದರಲ್ಲಿ ಇಂಗ್ಲೀಷ್ ಇರುವುದಿಲ್ಲ ತಿಳ್ಕೊಳ್ಳಿ. ಆಮೇಲೆ ಇದಾದಮೇಲೆ ನಿಮಗೂ ಫಿಸಿಕಲ್ ಇರುತ್ತೆ. ಇದು ಎಕ್ಸಾಮ್ ನೀವು ಏನು ಕ್ಲಿಯರ್ ಮಾಡಿರಲ್ಲ, ಒಂದು ರಿಸೀವರ್ ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮಗೆ ಫಿಸಿಕಲನ್ನು ಇಟ್ಟಿರ್ತಾರೆ. ಫಿಸಿಕಲ್ನಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಇತ್ತೆಸ್ತು ನೋಡಿ. ಫಿಸಿಕಲ್ನಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ನಿಮಗೆ ಬಾಯ್ಸ್ಗೆ ಫೀಮೇಲ್ಗೆ ರನ್ನಿಂಗನ್ನು ಇಟ್ಟಿರ್ತಾರೆ. ಕಾಮನಾಗಿ ರನ್ನಿಂಗು ಬಾಯ್ಸ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ, ಆಮೇಲೆ ಫೀಮೇಲ್ಗೆ 800 ಮೀಟರ್ ರನ್ನಿಂಗ್ ಇರುತ್ತೆ. ಮತ್ತು ಟೈಮ್ಗೆ ಎಷ್ಟು ನೀಡಿರ್ತಾರೆ ಅಂದರೆ, ಏನು ಮೇಲ್ ಇಟ್ಟಿರ್ತಾರಲ್ಲ ಅವ್ರಿಗೆ 5:45 5:45 ಮೇಲಿಗೆ ಟೈಮಿಂಗನ್ನು ನೀಡಿರ್ತಾರೆ. ಆಮೇಲೆ ಫೀಮೇಲಿಗೆ 3:40 ಇವ್ರಿಗೆ 800 ಮೀಟರ್ ಇರುತ್ತಲ್ಲ, ಅದಕ್ಕಾಗಿ ಇವರು ಟೈಮನ್ನು ಕಡಿಮೆ ಇರ್ತಾರೆ, 3:40. ಆಮೇಲೆ ಲಾಂಗ್ ಜಂಪ್ ಕೂಡ ಇರುತ್ತೆ. ಮೇಲಿಗೆ ಲಾಂಗ್ ಜಂಪ್ ಎಷ್ಟು ಇರುತ್ತೆ ಅಂದರೆ 14 ಫೀಟ್ ಇರುತ್ತೆ. ಆಮೇಲೆ ಫೀಮೇಲಿಗೆ 9 ಫೀಟ್ ಇರುತ್ತೆ ಲಾಂಗ್ ಜಂಪ್. ಆಮೇಲೆ ಹೈ ಜಂಪ್ ಕೂಡ ಇರುತ್ತದೆ. ಹೈ ಜಂಪ್ ಮೇಲಿಗೆ 4 ಫೀಟ್ ಇರುತ್ತದೆ, ಆಮೇಲೆ ಫೀಮೇಲಿಗೆ 3 ಫೀಟ್ ಇರುತ್ತದೆ. ಈತಾ ಆಮೇಲೆ ನೆಕ್ಸ್ಟ್ ಇದಾದಮೇಲೆ ಮಸ್ಟ್ ಏನಿರುತ್ತೆ ಅಂದರೆ, ಮತ್ತು ನಿಮ್ಮದು ಹೈ ಟು ಚೆಸ್ಟ್ ಕೂಡ ಅದನ್ನು ಕೂಡ ಚೆಕ್ ಮಾಡ್ತಾರೆ, ಅದೆಷ್ಟು ಇರುತ್ತೆ ಅನ್ನೋದು ಕೂಡ ನಿಮ್ಗೆ ತಿಳಿಸ್ತೀನಿ ನೋಡಿ. ಮೇಲಿಗೆ ಅಂದರೆ ಯು ಆರ್ ಒಬಿಸಿಯಲ್ಲಿ ಯಾರು ಇದ್ದಿರ್ತಲ್ಲ ಅವರಿಗೆ ಹೈಟ್ ಎಟ್ ಎಷ್ಟು ಇರಬೇಕಂದ್ರೆ 165 ಅಂದರೆ 165 ಸೆಂಟಿಮೀಟರ್ ನೀವು ಹೈಟನ್ನು ಹೊಂದಿರಬೇಕು. ಆಮೇಲೆ ಫೀಮೇಲಿಗೆ 157 ಸೆಂಟಿಮೀಟರ್ನ ನೀವು ಹೈಟನ್ನು ಹೊಂದಿರಬೇಕು ಫೀಮೇಲು. ಆಮೇಲೆ ಇದಕ್ಕೆ ಮೇಲಿಗೆ ಚೆಸ್ಟ್ ಇರುತ್ತೆ, ಚೆಸ್ಟ್ ಎಷ್ಟು ಇರಬೇಕು ಅಂದರೆ ನಾರ್ಮಲ್ OBC ಮತ್ತು ಯು ಆರ್ ಯಾರು ಇದ್ದಿರ್ತಾರೆ ಅವರಿಗೆ 80 ಇರಬೇಕು. ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ 85 ಆಗಬೇಕು, ಎಕ್ಸ್ಪ್ಲೇನ್ ಮಾಡಿದಾಗ 85. ಇದು ಓನ್ಲಿ ಇದು ಯಾರು ಅಂದರೆ ಯು ಆರ್ ದರ್ಗೆ, ಫೀಮೇಲೆ ಮೇಲ ಮತ್ತು ಯು ಆರ್ ದರ್ಗೆ ಆಯ್ತದೆ. ಆಮೇಲೆ SST ಅಂತ ಯಾರು ಇದ್ದಿರ್ತಾರಲ್ಲ, SST ಅವರಿಗೆ ಹೈಟ್ ನಿಮ್ಗೆ ಹೈ SST ಹೈಟ್ ಎಷ್ಟು ಇರುತ್ತೆ ಅಂದರೆ 160 ಹೈಟ್ ಇರುತ್ತೆ, ಮತ್ತು ಫೀಮೇಲ್ ಅವರಿಗೆ 152 ಇರುತ್ತೆ ಅಂದರೆ 152 ನಿಮಗೆ ಹೈಟನ್ನು ಇಟ್ಟಿರ್ತಾರೆ. ನಿಮಗೆ ಅದು SST ಅವರಿಗೆ ಚೆಸ್ಟ್ ಎಷ್ಟು ಇರುತ್ತೆ ಅಂದರೆ 160.2 ಚೆಸ್ಟ್ ನಾರ್ಮಲ್ ಇರಬೇಕು. ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ 181.2 ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಉಪಿಸ್ತಿರಲ್ಲ ಅವಾಗ, ಅದಕ್ಕೆ 81.2 ನೀವು ಮಾಡಬೇಕು. ಆಮೇಲೆ ಬೇರೆ ಇದನ್ನು ಕೂಡ ಕೆಳಗೆ ಮತ್ತೊಂದು ಕೊಟ್ಟಿದ್ದಾರೆ, ನಿಮ್ಗೆ ಗೋರ್ಕಾಸ್ ಅಂತ ಯೂಸ್ ನಮ್ಗೆ ಸಂಬಂಧ ಬರೋದಲ್ಲ, ಗೋರ್ಕಾಸು ಆಮೇಲೆ ಗವರ್ಲೆಸ್ಸು ಮಾರ್ತಸ್ ಅಂತ ಈ ಬೇರೆ ಬೇರೆ ಒಂದು ಬುಡಕಟ್ಟು ಜನಾಂಗ ಇದ್ದಿರ್ತಾರಲ್ಲ ಅವ್ರಿಗೆ ಸಂಬಂಧಿಸಿದ ಒಂದು ಇದು ನಮ್ಗೆ ಸಂಬಂಧ ಬರೋದು, ಇದ್ರ ಬಗ್ಗೆ ತಿಳಿಕೊಳ್ಸ್ಕೊಳಕ್ ಹೋಗಬೇಡಿ. ಇದಾದಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದರೆ, ನಿಮ್ಗೆ ಕೂಡ ಒಂದು ಇದು ಅಂದರೆ ಲ್ಯಾಂಗ್ವೇಜ್ ಎಕ್ಸಾಮನ್ನು ಕನ್ನಡದಲ್ಲಿ ನಡೆಸ್ತಾರೆ ಅಥವಾ ಇಂಗ್ಲೀಷ್ನಲ್ಲಿ ನಡೆಸ್ತಾರೆ ಹಿಂದಿಯಲ್ಲಿ ನಡೆಸ್ತಾರೆ ಅನ್ನೋದು ಕೂಡ ನಿಮ್ಗೆ ಕನ್ಫ್ಯೂಷನ್ ಅಂತ ಇರುತ್ತೆ. ಇದ್ರ ಅಂದರೆ ರೀಸೆಂಟಾಗಿ RPAPN ಎಕ್ಸಾಮ್ ನಡೆಸಲ್ಲ, ಹುಡುಗರು ಗೊತ್ತಲ್ಲ, ಎಕ್ಸಾಮನ್ನ ಕನ್ನಡದಲ್ಲಿ ನಡೆಸ್ತಾರೆ ಅದನ್ನು ಕೂಡ ನಿಮ್ಗೆ ಅದನ್ನು ಕೂಡ ಹೇಳ್ತೀನಿ, ಕನ್ನಡದಲ್ಲಿ ನಡೆಸ್ತಾರೆ ನಡೆಸೋದಿಲ್ಲ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಯಾವ ಲ್ಯಾಂಗ್ವೇಜಲ್ಲಿ ನಡೆಸ್ತಾರೆ ಅನ್ನೋದು ಕೂಡ ಹೇಳ್ತೀನಿ. ಮೇನಾಗಿ ನಮ್ಮ ಕನ್ನಡದಲ್ಲಿ ಎಕ್ಸಾಮ್ ನಡೆಸ್ತಾರೆ. ಯಾರು ಕೆಲವೊಂದು ವೀಡಿಯೋ ನೋಡಿದ್ದೀನಿ ನಾನು ಕಮೆಂಟ್ಗಳು ಕನ್ನಡ ನಡೆಸ್ತಾ ಇಲ್ವ ಹೇಳಿ ಅನ್ಸುತ್ತಾರೆ, ಅದಕ್ಕೆ ನಾನು ಈ ವಿಡಿಯೋಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಎಕ್ಸಾಮನ್ನು ನಡೆಸ್ತಾರೆ, ಏನು ಟೆನ್ಷನ್ ತೊಗೊಂತಲ್ಲ, ಕನ್ನಡದಲ್ಲಿ ಎಕ್ಸಾಮನ್ನು ನಡೆಸ್ತಾರೆ, ಕಂಪಲ್ಸರಿ ಕನ್ನಡದಲ್ಲಿ ಎಕ್ಸಾಮನ್ನು ನಡೆಸ್ತಾರೆ. ಮತ್ತು ಹಿಂದಿ, ಇಂಗ್ಲೀಷು, ಉರ್ದು, ತಮಿಳು, ತೆಲುಗು, ಕೊಂಕಣಿ, ಮಲಯಾಳಂ, ಅದರಲ್ಲಿ ಕನ್ನಡ, ಮರಾಠಿ, ಗುಜರಾತಿ ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಅದನ್ನ ಎಕ್ಸಾಮನ್ನು ನಡೆಸಿದ್ದಾರೆ. 2018 ಇದನ್ನು ಎಕ್ಸಾಮನ್ನು ನಡೆಸಿದ್ರು, 2018 ನಡೆಸಿದ್ದಾರೆ. ಕನ್ನಡದಲ್ಲಿ ಕೂಡ ಅದನ್ನು ಎಕ್ಸಾಮ್ ನಡೆಸ್ತಾರೆ.
ತಿಳ್ಕೊಳ್ಳಿ, ಯಾರೆಲ್ಲ ಕಮಿಟನ್ನು ಮಾಡೋಕೆ ಹೋಗಬೇಡ. ಎಕ್ಸಾಮ್ ಕನ್ನಡ ನಡೆಸ್ತಾರೆ, ಈಗ ಸಂಪೂರ್ಣ ಜಾತಿ ಕನ್ನಡದಲ್ಲಿ ಎಕ್ಸಾಮ್ ನಡೆಸ್ತಾರೆ, ಅದರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅದ್ರ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಎಷ್ಟು ಪೋಸ್ಟ್ಗಳು ಅದಾವೆ ಎಷ್ಟು ಅನ್ನೋದು. ಅದನ್ನು ಬೇಕಾದ್ರೆ ನಿಮ್ಗೆ ವಿಡಿಯೋ ಬೇಕಾದ್ರೆ ಕೆಳಗೆ ಲಿಂಕ್ ನೀಡಿರ್ತೀನಿ, ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ವಿಡಿಯೋ ಇರ್ತದೆ. ನಾನು ಬಾಯ್ದು ಮಾತು ವಿಡಿಯೋನ ಮಾಡಿರಲಿಲ್ಲ, ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಟೈಮ್ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.